ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಿರಣ್ ನನ್ನ ಕಿರಣ್ ಪಾಣಿಗೆ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಆಲ್ರೆಡಿ ನೀವು ತಮ್ಮೆಲ್ಲ ನೋಡಿರ್ತೀರ ಆನ್ಲೈನ್ ಒಳಗೆ ಶಬರಿಮಲೆ ಯಾತ್ರೆಗೆ ಟಿಕೆಟ್ ಹೇಗೆ ಬುಕ್ ಮಾಡೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಸ್ನೇಹಿತರೆ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದರೂ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ ಬೆಂಬಲ್ಸ್ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಶಬರಿಮಲ ಆನ್ಲೈನ್ ಬುಕ್ಕಿಂಗ್ ಅಂತೇಳಿ ಟೈಪ್ ಮಾಡ್ರಿ ಸ್ನೇಹಿತರೆ ನೀವು ಅಲ್ಲಿ ಶಬರಿಮಲ ಆನ್ಲೈನ್ ಅಫಿಷಿಯಲ್ ವೆಬ್ಸೈಟ್ ಸಿಗುತ್ತೆ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ ನೀವು ಕ್ಲಿಕ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ ಸೊ ಮೊದಲನೇದಾಗಿ ಇಲ್ಲಿ ನಾವು ರಿಜಿಸ್ಟರ್ ಆಗಬೇಕು ಇದಕ್ಕೆ ರಿಜಿಸ್ಟರ್ ಹೇಗಾಗೋದು ಅಂತೇಳಿ ಮೊದಲು ನಾವು ತಿಳ್ಕೊಳ್ಳೋಣ ಸೊ ಅಲ್ಲಿ ರಿಜಿಸ್ಟರ್ ಅಂತೇಳಿ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ರಿಜಿಸ್ಟರ್ ಆಪ್ಷನ್ ಕ್ಲಿಕ್ ಮಾಡಿದ ಮೇಲೆ ಈ ಥರ ಆ್ಯಡ್ ಫೋಟೋ ಅಂತ ಮೊದಲನೇದಾಗಿ ಬರುತ್ತೆ ಒಂದು ಎಮ್ ಬಿ ಸೈಜ್ಗಿಂತ ಕಡಿಮೆ ಇರ್ತಕ್ಕಂಥ ನಿಮ್ಮ ರೀಸೆಂಟ್ ಫೋಟೋನ ಅಲ್ಲಿ ಅಪ್ಲೋಡ್ ಮಾಡಿ ನೀವು ಇಲ್ಲಿ ನೋಡ್ಬೋದು ನನ್ನ ಫೋಟೋ ನಾನು ಇವಾಗ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ಇವಾಗ ಅಪ್ಲೋಡ್ ಫೋಟೋ ಆದಮೇಲೆ ನಿಮ್ಮ ಹೆಸರು ಕೇಳುತ್ತೆ ಸೊ ನೀವು ನಿಮ್ಮ ಹೆಸರನ್ನು ಟೈಪ್ ಮಾಡಿರಿ ಅದರ ನಂತರ ನಿಮ್ಮ ಫೋನ್ ನಂಬರನ್ನು ಟೈಪ್ ಮಾಡಿರಿ ಡೇಟ್ ಆಫ್ ಬರ್ತ್ ಕೇಳುತ್ತೆ ಅದನ್ನು ಎಂಟ್ರಿ ಮಾಡಿರಿ ಹಾಗೆ ಜೆಂಡರ್ ಕೇಳುತ್ತೆ ನೀವು ಮೇಲಾದರೆ ಮೇಲು ಫಿಮೇಲ್ ಆದರೆ ಫಿಮೇಲ್ ಅಂತ ಹೇಳಿ ಎಂಟ್ರಿ ಮಾಡಿರಿ ನಂತರ ನಿಮ್ಮ ಮನೆ ಅಲ್ಲಿ ಟೈಪ್ ಮಾಡಿರಿ ಮನೆ ಅಡ್ರೆಸ್ ಆದಮೇಲೆ ನಮ್ಮ ಸ್ಟೇಟ್ ಕೇಳುತ್ತೆ ಸೊ ಸ್ಟೇಟ್ ಹೆಸರು ಹಾಕಿರಿ ಅದಾದಮೇಲೆ ಡಿಸ್ಟಿಕ್ ಕೇಳುತ್ತೆ ಡಿಸ್ಟಿಕ್ ಹೆಸರನ್ನು ಹಾಕಿರಿ ನಂತರ ನಿಮ್ಮ ಅಡ್ರೆಸ್ನ ಪಿನ್ ಕೋಡ್ನಲ್ಲಿ ಎಂಟ್ರಿ ಮಾಡಿರಿ ಅದಾದಮೇಲೆ ಸೆಲೆಕ್ಟ್ ಫೋಟೋ ಐ ಡಿ ಪ್ರೂಫ್ ಅಂತ ಬರುತ್ತೆ ಮೊದಲನೇ ಆಪ್ಷನ್ ಬಂದು ಆಧಾರ್ ಅಂತ ತರುತ್ತೆ ಆಧಾರನೇ ಸೆಲೆಕ್ಟ್ ಮಾಡಿರಿ ನಂತರ ನಿಮ್ಮ ಫೋಟೋ ಐ ಡಿ ನಂಬರ್ ಕೇಳುತ್ತೆ ಸೊ ನೀವು ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ನಂಬರ್ನಲ್ಲಿ ಎಂಟ್ರಿ ಮಾಡಿ ಆಧಾರ್ ನಂಬರ್ ಎಂಟ್ರಿ ಆದಮೇಲೆ ನಿಮ್ಮ ಇಮೇಲ್ ಐ ಡಿಯನ್ನು ಕೇಳುತ್ತೆ ಅದು ಸೊ ನೀವು ನಿಮ್ಮ ಇಮೇಲ್ ಐಡಿಯನ್ನ ಅಲ್ಲಿ ಎಂಟ್ರಿ ಮಾಡಿ ಇಮೇಲ್ ಐ ಡಿನ ಟೈಪ್ ಮಾಡಿದ ಮೇಲೆ ಕ್ರಿಯೇಟ್ ಪಾಸ್ವರ್ಡ್ ಅಂತ ಬರುತ್ತೆ ಸೊ ನಿಮಗೆ ನೆನಪಿರೋಂಥ ಪಾಸ್ವರ್ಡನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಕ್ರಿಯೇಟ್ ಆದಮೇಲೆ ಇನ್ನೊಂದು ಸಲ ಟೈಪ್ ಮಾಡಿರಿ ಕನ್ಫರ್ಮೇಷನ್ಗೋಸ್ಕರ ಇದಾದ ಮೇಲೆ ಅಗ್ರಿ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ ಕಂಟಿನ್ಯೂ ಕ್ಲಿಕ್ ಆದಮೇಲೆ ಇಲ್ಲಿ ಸಬ್ಮಿಟ್ ಅಂತ ಬರುತ್ತೆ ಸೊ ನೀವು ಸಬ್ಮಿಟ್ ಅನ್ನೋದನ್ನ ಕ್ಲಿಕ್ ಮಾಡಿರಿ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಅದನ್ನ ಇಲ್ಲಿ ನೀವು ಎಂಟ್ರಿ ಮಾಡಿ ಆಮೇಲೆ ಮತ್ತಿನ್ನೊಂದು ಸಲ ಸಬ್ಮಿಟ್ ಕೊಡಿ ಸೊ ಸ್ನೇಹಿತರೆ ನಿಮ್ಮ ಐ ಡಿ ಇವಾಗ ಕ್ರಿಯೇಟ್ ಆಗಿರುತ್ತೆ ಬ್ಯಾಗ್ ಬಂದು ಓಮ್ ಪೇಜಲ್ಲಿ ಸೇಮ್ ಏನು ಲಾಸ್ಟ್ ಟೈಮ್ ನೀವು ರಿಜಿಸ್ಟರ್ ಅಂತೇಳಿ ಕ್ಲಿಕ್ ಮಾಡಿರ್ತಾರೋ ಅದರ ಮೇಲೆ ಲಾಗಿನ್ ಇಯರ್ ಅಂತ ಇರುತ್ತೆ ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿರಿ ಅಲ್ಲಿ ಮೊದಲು ನಿಮ್ಮ ಫೋನ್ ನಂಬರನ್ನು ಹಾಕಿ ನಂತರ ನೀವು ಏನು ಕ್ರಿಯೇಟ್ ಮಾಡಿರ್ತೀರ ಆ ಪಾಸ್ವರ್ಡನ್ನ ಎಂಟ್ರಿ ಮಾಡಿರಿ ಅಲ್ಲಿ ನಂತರ ಲಾಗಿನ್ ಆಗಿ ಸ್ನೇಹಿತರೆ ಲಾಗಿನ್ ಆದಮೇಲೆ ನೀವು ಫಸ್ಟ್ ಸೆಲ್ಫ್ ಅಂತೇಳಿ ಕ್ಲಿಕ್ ಮಾಡಿರಿ ಈ ಮೊದಲೇ ನಾವು ರಿಜಿಸ್ಟರ್ ಆಗೋವಾಗ ಎಲ್ಲ ಮಾಹಿತಿ ಕೊಟ್ಟಿರೋದ್ರಿಂದ ನಮ್ದು ಇಲ್ಲಿ ಫಸ್ಟೇ ಅಲ್ಲೇ ರಿಜಿಸ್ಟರ್ ಆಗಿರುತ್ತೆ ಸೊ ನೀವು ಇವಾಗ ಸ್ಲಾಟ್ನ ನೋಡಿ ಸ್ಲಾಟ್ನ ಬುಕ್ ಮಾಡಬೇಕು ನಾನು ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕಿನ ಬೆಳಗ್ಗೆ ಎಂಟರಿಂದ ಒಂಬತ್ತು ಗಂಟೆಗೆ ಇರ್ತಕ್ಕಂಥ ಸ್ಲಾಟ್ನ ಚೂಸ್ ಮಾಡ್ತಾ ಇದ್ದೀನಿ ಸ್ಲಾಟ್ ಬುಕ್ ಮಾಡಿದ ಮೇಲೆ ಸ್ಕ್ರೋಲ್ ಡೌನ್ ಮಾಡಿದರೆ ಅಲ್ಲಿ ಆ್ಯಡ್ ಟು ವಿಸ್ಟ್ ಲಿಸ್ಟ್ ಅಂತ ಇರುತ್ತೆ ಸೊ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವಾಗ ನಮ್ಮ ಜೊತೆ ಬರ್ತಕ್ಕಂಥ ಇತರ ಯಾತ್ರಿಕರ ಟಿಕೆಟ್ನ ಹೇಗೆ ಬುಕ್ ಮಾಡೋದಂತ ತೋರಿಸ್ತೀನಿ ಸ್ನೇಹಿತರೆ ನೀವೇನು ನೋಡ್ತಾ ಇದ್ದೀರಾ ಇದೇ ಪೇಜಲ್ಲೇ ಸೆಲ್ಫ್ ಅಂತೇಳಿ ನಾನೇನು ಬುಕ್ ಮಾಡಿದೆ ಅದರ ಪಕ್ಕದಲ್ಲೇ ಅದರ್ಸ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಒಂದು ಟೈಮಿಗೆ ಐದು ಜನ ಯಾತ್ರಿಕರ ಟಿಕೆಟನ್ನು ಬುಕ್ ಮಾಡ್ಬೋದು ನಾವಿಲ್ಲಿ ಸ್ನೇಹಿತರೆ ನೀವು ರಿಜಿಸ್ಟರ್ ಆಗುವಾಗ ಏನು ಪ್ರೋಸೆಸ್ ಇರುತ್ತೋ ಸೇಮ್ ಪ್ರೊಸೆಸ್ನ ನೀವು ಇಲ್ಲೂ ಸಹ ಮಾಡಬೇಕಾಗತ್ತೆ ಲಾಸ್ಟಲ್ಲಿ ಮಾತ್ರ ಫೋಟೋ ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಿ ಸೊ ನೀವು ಇವಾಗ ನೋಡ್ಬೋದು ಅದನ್ನೆಲ್ಲ ಫಿಲ್ ಮಾಡ್ಕೊತ ಬನ್ನಿ ಎಲ್ಲ ಇನ್ಫಾರ್ಮೇಷನ್ ಫಿಲ್ ಆದಮೇಲೆ ಅಗ್ರಿ ಕೊಟ್ಟು ಆ್ಯಡ್ ಅಂತ ಬರುತ್ತೆ ಸೊ ನೀವು ಇವಾಗ ಆ್ಯಡ್ ಅಂತ ಕೊಟ್ಟ ಮೇಲೆ ಅಲ್ಲಿ ಪಿಲಿಗ್ರಿಮ್ ಲೀಸ್ಟ್ ಅಂತ ಬರುತ್ತೆ ಎಸ್ ಅಂತ ಕೊಡಿ ಇಲ್ಲಿ ಪಿಲಿಗ್ರಿಮ್ ಲೀಸ್ಟಿಗೆ ಆ್ಯಡ್ ಆಗಿದೆ ನೀವು ಇಲ್ಲಿ ನೋಡ್ಬೋದು ಸೀರಿಯಲ್ ನಂಬರ್ ಒಂದು ಅಂತ ಬಂದಿದೆ ಸ್ನೇಹಿತರೆ ಇದೇ ಥರ ಫಾಲೋ ಮಾಡಿ ನಾನು ಎಲ್ಲರೂ ಇನ್ಫಾರ್ಮೇಷನ್ನ ಫಿಲ್ ಮಾಡಿ ಟೋಟಲ್ ಆಗಿ ಆ್ಯಡ್ ಲೀಸ್ಟಿಗೆ ಐದು ಜನನ ಆ್ಯಡ್ ಮಾಡಿದ್ದೇನೆ ಆ್ಯಡ್ ಲೀಸ್ಟ್ಗೆ ನೀವು ಹತ್ತಕ್ಕಿಂತ ಹೆಚ್ಚು ಜನ ಬೇಕಾದ್ರೂ ಸೇರಿಸ್ಬೋದು ಬಟ್ ನೀವು ಐದು ಜನ ಮಾತ್ರ ಒಂದು ಸಲ ಸೆಲೆಕ್ಟ್ ಮಾಡೋಕ್ಕೆ ಸಾಧ್ಯ ಟಿಕೆಟ್ನ ಡೌನ್ಲೋಡ್ ಮಾಡೋದಕ್ಕೆ ಸ್ನೇಹಿತರೆ ಆ್ಯಡ್ ಲಿಸ್ಟ್ನಲ್ಲಿ ಇರ್ತಕ್ಕಂಥ ಐದು ಜನರನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡಿ ಸಬ್ಮಿಟ್ ಆದಮೇಲೆ ಮೈ ವಿಸ್ಟ್ ಲೀಸ್ಟ್ ಅಂತ ಬರುತ್ತೆ ಸೊ ನೀವು ಅಲ್ಲಿ ಪ್ರೊಸೀಡ್ ಅಂತೇಳಿ ಕ್ಲಿಕ್ ಮಾಡಿದರೆ ಈ ಥರ ಒಂದು ನಿಮಗೆ ಐ ಡಿ ನಂಬರ್ ಕ್ರಿಯೇಟ್ ಆಗುತ್ತೆ ಸೊ ಅಲ್ಲಿ ನೀವು ಪ್ರೊಸೀಡ್ ಅಂತ ಕೊಟ್ಟರೆ ಸಕ್ಸಸ್ ಅಂತ ಬಂದು ಅದ್ರ ತೊಳಗಡೆ ನೀವು ನೋಡ್ಬೋದು ಟಿಕೆಟ್ ಡೌನ್ಲೋಡ್ ಅಂತ ಇರುತ್ತೆ ಡೌನ್ಲೋಡ್ ಕೊಡಿ ಅಲ್ಲಿ ಸೊ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಟಿಕೆಟ್ ಡೌನ್ಲೋಡ್ ಆಗಿದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ನ ಬೆಂಬಲಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದನ್ನು ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ